ನೋಡ್ರಪ್ಪ ಯಾರೋ ಬಿದ್ಬಿಟ್ಟವ್ರೆ, ದಿಕ್ಕಿಲ್ದೋ ಅಂತ ಕಾಣುತ್ತೆ. ಏನ್ ನೋಡ್ತಾ ಇದ್ರಪ್ಪ? ಆಕ್ರಿ ಆಕ್ರಿ ಕಾಸಾಕ್ರಿ ಕಾಸಾಕ್ರಿ ಕಾಸಾಕ್ರಪ್ಪ. ಅಯ್ಯೋ ಏನ್ ನೋಡ್ತಿರಪ್ಪ? ಎಲ್ಲ ಫಿಟ್ಸ್ ಬಂದಿರ್ಬೇಕು. ಅಯ್ಯೋ ಫಿಟ್ಸ್ ಅಲ್ಲ ಸ್ವಾಮಿ, ಜ್ಞಾನ ಜ್ಞಾನ ತಪ್ಪ ಬಿದ್ಬಿಟ್ಟವ್ರೆ. ಅಯ್ಯೋ ಆಕ್ರಪ್ಪ ಕುಡ್ದು ಬಿದ್ದಂಗೆ ಕಾಣ್ತೈತೆ. ಇಲ್ಲ ಇಲ್ಲ ಕುಡ್ದು ಬಿದ್ದಂಗಿಲ್ಲ, ಹೊಟ್ಟೆಗಿಲ್ದೆ ತಲೆ ಸುತ್ತಿ ಬಿದ್ದಿರ್ಬೇಕು. ಏನ್ ನೋಡ್ತೀಯಪ್ಪ? ಹೋಗಪ್ಪ, ಒಂದೇ ಒಂದು ಬಿರಿಯಾನಿ ತಗೊಂಬೋ. ಬಿರಿಯಾನಿನಾ? ಬೇಡ ಬೇಡ, ಒಂದೇ ಒಂದು ಬೆಣ್ಣೆ ಮಸಾಲೆ. ಬೆಣ್ಣೆ ಮಸಾಲೆ ತಣ್ಣೀರ್ ತಲೆ ಮೇಲೆ ತಟ್ಟಿದ್ರೆ ಸರಿ ಹೋಗುತ್ತೆ. ಅಯ್ಯೋ ತಣ್ಣೀರ್ ಹಾಕಿ ತಣ್ಣಗ್ ಮಾಡ್ಬೇಡ್ರಪ್ಪ, ಬಿಸಿ ಬಿಸಿಯಾ ಕಾಫಿ ಕುಡಿಸಿ ಬಿಸಿ ಮಾಡಿ. ಎಂತ ಜನಗಳಯ್ಯ ನೀವು, ಪಾಪ ಹುಡುಗಿ ಆಗಿಂದ ಒಂದೇ ಸಮಯದಲ್ಲಿ ಕಾಫಿ ಕಾಫಿ ಅಂತ ಬಡ್ಕೋತಾ ಇದ್ದಾಳೆ, ನೀರು ಅಂತಿದ್ದೀರಲ್ಲ ಸುತ್ ನಿಮ್ಮ. ಅಮ್ಮ ಅಮ್ಮ ಅಮ್ಮ, ನನಗೆ ಅರ್ಜೆಂಟಾಗಿ 2,000 ರೂಪಾಯಿ ಬೇಕಾಗಿತ್ತಮ್ಮ. 2,000 ರೂಪಾಯ? ಅಷ್ಟೊಂದು ಹಣ ನನ್ನ ಹತ್ರ ಎಲ್ಲಿರುತ್ತಮ್ಮ? ಅದೆಲ್ಲ ನನಗೆ ಗೊತ್ತಿಲ್ಲಮ್ಮ, ನಾನು ನಿನ್ನೆ ನಂಬ್ಕೊಂಡಿದ್ದೀನಿ. ಇದ್ದಕ್ಕಿದ್ದಾಗ ಅಷ್ಟೊಂದು ಹಣ ಕೇಳಿದ್ರೆ ನಾನು ಎಲ್ಲಿಂದ ತರ್ಲೋ? ನೋಡು ಹೋಗಿ ಅವ್ರನ್ನ ಕೇಳಿಸ್ಕೊ. ಅಪ್ಪನ ಹತ್ರನ? ಅವ್ರ ಮೊದ್ಲ ನನ್ ಕಂಡ್ರಾಗಲ್ಲ, ಇನ್ನು ಹಣ ಕೊಡ್ತಾರ? ಯಾಕೋ ಕೊಡಲ್ಲ, ಮನೆಗೆ ದೊಡ್ಡ ಮಗ ನೀನು, ನಿನ್ನ ಮೇಲೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ದಾರೆ. ನಿನಗೆ ಎಷ್ಟು ಬೇಕು, ಯಾಕೆ ಬೇಕು ಅನ್ನೋದನ್ನ ಸರಿಯಾಗಿ ಅವ್ರಿಗೆ ಅರ್ಥವಾಗೋ ಹಾಗೆ ಹೇಳು, ಕೊಟ್ಟೆ ಕೊಡ್ತಾರೆ. ಅಮ್ಮ ಅಮ್ಮ, ನಾನು ಪಾರ್ಟಿ ಎಲೆಕ್ಷನ್ ನಿಂತಿದ್ದೀನಿ, ಎಲೆಕ್ಷನ್ ಖರ್ಚಿಗೆ ದುಡ್ಡು ಬೇಕಮ್ಮ, ದುಡ್ಡು ಇಲ್ಲ ಅಂತಂದ್ರೆ ನನ್ನ ಭವಿಷ್ಯನೇ ಹಾಳಾಗ್ಬಿಡುತ್ತೆ. ಅಮ್ಮ ಅಪ್ಪನ ಹತ್ರ ನೀನೇ ಇಸ್ಕೊಟ್ಬಿಡಮ್ಮ. ಅಮ್ಮ ಅಮ್ಮ, ನನಗೂ ಅರ್ಜೆಂಟಾಗಿ 2,000 ರೂಪಾಯಿ ಬೇಕಾಗಿತ್ತು. ಓಹೋ, ಬಂದ್ಬಿಟ್ಟ ಇವನು ಹಣ ಕೇಳೋದಕ್ಕೆ. ಹೋಗಲ್ಲ, ನಿನ್ನ ಹತ್ರ ಯಾರು ಕೇಳಿದ್ರು, ನಾನು ನಮ್ಮ ಅಮ್ಮನ ಹತ್ರ ಕೇಳ್ತೀನಪ್ಪ. ಅಮ್ಮ ಅಮ್ಮ ಅಮ್ಮ. ಅಲ್ರು 4,000 ರೂಪಾಯಿನ ಇದ್ದಕ್ಕಿದ್ದಾಗ ಅವ್ರ ಹತ್ರ ನಾನು ಹೇಗೋ ಕೇಳಲಿ? ಅಮ್ಮ ಅಮ್ಮ, ಹಾಗಾದ್ರೂ ಮಾಡಿ ನೀನೇ ಕೊಡ್ಸ್ಬಿಡಮ್ಮ. ಹೂವನ್ನಮ್ಮ ಇಲ್ಲ ಅನ್ಬೇಡಮ್ಮ. ಬಿಡ ಬಿಡ ಬಿಡ, ಇಷ್ಟು ದೊಡ್ಡವರಾಗಿ ಇನ್ನು ಚಿಕ್ಕ ಮಕ್ಕಳ ತರ ಆಡ್ತಿರಲ್ರ. ಅಮ್ಮ ಅಮ್ಮ, ನೀನ್ ಕೊಡಿಸ್ತೀನಿ ಅನ್ನೋವರೆಗೂ ನಾ ಬಿಡಲ್ಲ ಕಣಮ್ಮ. ಹೌದು ಸರಿ ಅಪ್ಪ, ಕೊಡಿಸ್ತೀನಿ. ಬನ್ನಿ, ನಿಮ್ಗೋಸ್ಕರ ಸಜ್ಜಿಗೆ ಮಾಡಿದೀನಿ. ಬತ್ತಾರೆ ಬತ್ತಾರೆ, ಶುರು ಮಾಡ್ಕೋ ಗುರು. ಜೈ ಶನಿದೇವ. ನಮ್ಮಪ್ಪ ಅಯ್ಯೋ ಅಯ್ಯೋ ಅಯ್ಯೋ, ಯಾರೋ ಏನ್ ಕತ್ತನೋ, ತೀರಾ ಸುಸ್ತಾಗಿ ಬಿದ್ದೋಗ್ಬಿಟ್ಟಿದ್ದಾಳೆ. ಎಷ್ಟು ದಿನ ಒಟ್ಟಿಗೆ ಏನಾದ್ರೂ ಬಿದ್ದಿದ್ದೀವಲ್ಲ ಅಕ್ರಮ, ಸ್ವಲ್ಪ ನಾಲ್ಕಾಣಿ ಬಿಚ್ಚ ಅಕ್ರಮ ಅಕ್ರಮ. ಏನಮ್ಮ ತಾಯಿ ಹಂಗೆ ಹೋಗ್ತಾ ಇದಾರಲ್ಲಮ್ಮ, ಎಲ್ಲರೂ ನೀವಾದ್ರೂ ಹಾಕ್ಯಮ್ಮ, ಸ್ವಲ್ಪ ಸುತ್ತೇನಾದ್ರು ನಾಲ್ಕಾಣಿ ಅಕ್ರಮ. ಪಾಪ ಕಷ್ಟ ಇದ್ದಾರೆ ತಾಯಿ. ಏನ್ ಅಯ್ಯೋ ಏನ್ರಮ್ಮ, ನೀವು ಕುಡಿಯಮ್ಮ, ನಾನು ಹಿಡ್ಕೋತೀನಿ, ನೀವು ಕುಡಿ ಕುಡಿಯಮ್ಮ 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 ತಗೊಳ್ಳಿಮ್ಮ. ನಮಸ್ಕಾರ ಏನಾಗೈತಾಯಮ್ಮ ತಾಯಿ? ಯಾಕೆ ಯಾಕೆ ಒಳ್ಳೇದಮ್ಮ, ಯಾರು ಇದ್ದಂಗಿಲ್ಲ. ಓ ಪರವಾಗಿಲ್ಲ, ಸುಮಾರಾಗಿ ಬಿದ್ದೈತೆ. ನನ್ನ ಮಕ್ಕಳು ಯಂಗ್ಸ್ ಬಿದ್ದಿದ್ರೆ ಕಾಸು ಹಾಕ್ತಾರೆ, ನನ್ನ ಮಕ್ಕಳು ಒಂದು ಕಾಪಿನಾದ್ರೂ ಬೇಡವಾ? ಸಾರಾಯಿ ಕುಡ್ದು ನಂಗೆ ಬಿದ್ದಿದ್ರೆ ಕಾಸು ಹಾಕ್ತಾರೆ, ಕೆರ ತಗೊಂಡಾಗ್ತಾರೆ ಅಷ್ಟೇ. ಎಲ್ಲಾರ ಅಷ್ಟೇನು ಆಯ್ತು, ನಾನು ಈ ಕೆಲ್ಸಕ್ಕೆ ಬರಲ್ಲ, ಬೇರೆ ನೋಡ್ಕೋ. ಅದೇ ನೋಡ್ಬರಿ, ನಾಳೆ ಯಶವಂತಪುರ ಸಂತೆ, ಅಲ್ಲಿ ಬೀಳೆ ಚೆನ್ನಾಗಿ ಕಲೆಕ್ಷನ್ ಆಗ್ತದೆ. ಯಶವಂತಪುರ ಸಂತೆನಾ? ಅದೇ ಬೇಡ ಅನ್ನೋದು ನೋಡು ಮತ್ತೆ. ಆಯ್ಕಂತಿನ ಕೋಳಿ ಕಾಲು ಮುರ್ದಂಗ್ ಮುರ್ದು ಟೇಸನ್ ಒಳಗೆ ಹಾಕ್ಬಿಡ್ತಾರೆ ಅಷ್ಟೇ. ಆಪಣಿ ಅಲ್ಸೂರ್ ಆಯ್ತು, ಗುಟ್ಟಳ್ಳಿ ಗುಡ್ದಳ್ಳಿ ಮೆಜೆಸ್ಟಿಕ್ ಮಾರ್ಕೆಟ್. ಇದನ್ ತಗೊಂಡು ತಿಂತಾ ಇರು ನೀನು. ಅಯ್ಯೋ ನೀನು ಮಕ್ಕೆ ಹುಗ್ಸೆಟ್ಟ ಅಲ್ಲಮ್ಮ, ಬಿರಿಯಾನಿ ಕೊಡ್ಸು, ತಿಂಡ್ಬೋದು ಕುಳ್ಳಿ ನೀನು. 10, 20, 30 ಅಡ್ಜಸ್ಟ್ ಆಗುತ್ತೆ ನಡಿ.